ನಮಸ್ಕಾರ ವೀಕ್ಷಕರೇ, ಜನಶಕ್ತಿ ವಾಯ್ಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನಾನು ನಾಗ್ವಿನಿ. ಹುಕ್ಕೇರಿ ಸುದ್ದಿ. ಹುಕ್ಕೇರಿಯಲ್ಲಿ ಸಂಭ್ರಮದಿಂದ ಬಸವ ಜಯಂತಿ ಆಚರಣೆ. 12ನೇ ಶತಮಾನದಲ್ಲಿ ಸರ್ವಧರ್ಮ ಸಮಾನತೆ ಸಾರಿದ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಇಂದು ಇಡೀ ವಿಶ್ವವೇ ಆಚರಿಸುತ್ತಿದೆ ಎಂದು ಹುಕ್ಕೇರಿ ಹಿರೇಮಠದ ಶ್ರೀ ಶೋಭ್ರ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ಇಂದು ಹುಕ್ಕೇರಿ ನಗರದಲ್ಲಿ ಜಗಜ್ಯೋತಿ ಬಸವೇಶ್ವರ ಜಯಂತಿ ಅಂಗವಾಗಿ ಹಮ್ಮಿಕೊಂಡಿದ್ದ ಸಮಾರಂಭದಲ್ಲಿ ಎತ್ತುಗಳ ಮೆರವಣಿಗೆಗೆ ಚಾಲನೆ ನೀಡಿ ಮಾತನಾಡುತ್ತಾ, ಸರ್ವಧರ್ಮ ಸಮಾನತೆಯನ್ನು ಸಾರಿದ ಮಹಾನ್ ಚೇತನ ವಿಶ್ವಗುರು ಬಸವಣ್ಣನವರ ಜಯಂತಿಯಂದು ಹುಕ್ಕೇರಿ ನಗರದಲ್ಲಿ ಎತ್ತುಗಳಿಗೆ ವಿಶೇಷ ಅಲಂಕಾರ ನೆರವೇರಿಸಿ ಮೆರವಣಿಗೆ ಮೂಲಕ ಗ್ರಾಮದ ಪ್ರತಿ ದೇವಸ್ಥಾನಗಳಿಗೆ ತೆರಳಿ ಪೂಜೆ ನೆರವೇರಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ವಿರಕ್ತ ಮಠದ ಶಿವಬಸವ ಮಹಾಸ್ವಾಮಿಗಳು ಸರ್ವರಿಗೂ ಬಸವ ಜಯಂತಿಗೆ ಶುಭ ಕೋರಿ ಬಸವೇಶ್ವರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಮೆರವಣಿಗೆಯಲ್ಲಿ ವಿಜಯ ರವದಿ, ಎಕೆ ಪಾಟೀಲ್, ಸುರೇಶ್ ಜಿನರಾಳಿ ಸೇರಿದಂತೆ ಗ್ರಾಮದ ಗಣ್ಯರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಶಿವಾಜಿ ಎನ್ ಬಾಲೇಶ್ ಗೌಡ್, ಜನಶಕ್ತಿ ವಾಯ್ಸ್ ನ್ಯೂಸ್, ಹುಕ್ಕೇರಿ. ವಿಶ್ವದೆಲ್ಲೆಡೆ ಸುಮಾರು 30 ದೇಶಗಳಲ್ಲಿ ಬಸವ ಜಯಂತಿ ಉತ್ಸವ ನಡೀತಾ ಇದೆ. ಬರೀ ಭಾರತ ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಬಸವಣ್ಣನವರ ವಿಚಾರವನ್ನ, ಅಂದರೆ ನಮ್ಮ ಲಿಂಗಾಯತ ಸಮಾಜ ಮತ್ತು ಎಲ್ಲ ಸಮಾಜವನ್ನು ಒಳಗೊಂಡಿರುವಂತಹ ಬಸವಣ್ಣನವರು ಸರ್ವರಿಗೂ ಸಮಾನತೆಯನ್ನು ತಂದು ಕೊಟ್ಟವರು. ಸ್ತ್ರೀ ಪುರುಷರು ಭೇದವಿಲ್ಲದೆ ಎಲ್ಲರೂ ಸರಿ ಸಮಾನರು ಎಂದು ಘೋಷಣೆಯ ಮೂಲಕವಾಗಿ ಸಮಾಜದೊಳಗಿರುವಂತಹ ಅಜ್ಞಾನವನ್ನು ಹೊರತೋಡಿಸಿ ಜ್ಞಾನದ ಬೆಳಕನ್ನು ನೀಡಿರುವಂತಹ ವಿಶ್ವಗುರು ಜಯಂತಿ ಕಾರ್ಯಕ್ರಮದ ಇಡೀ ಪ್ರಪಂಚದಾದ್ಯಂತ ಆಚರಣೆ ಮಾಡ್ತಾ ಇರುವುದು ಬಹಳ ಖುಷಿಯಾಗಿರುವಂತಹ ವಿಚಾರ. ಹೀಗಾಗಿ ಬಸವಣ್ಣನವರ ತತ್ವವನ್ನು ಪ್ರತಿಯೊಬ್ಬರ ಮನೆಯಲ್ಲಿ ವಚನ ಪುಸ್ತಕಗಳನ್ನು ಓದುವ ಮೂಲಕವಾಗಿ ನಮ್ಮ ಬದುಕನ್ನ ಸಾರ್ಥಕತೆಯನ್ನು ಮಾಡಿಕೊಳ್ಬೇಕು. ಬಸವಣ್ಣನವರ ಆದರ್ಶವನ್ನ ಭಕ್ತಿ, ಕಾಯಕ, ದಾಸೋಹ ಮತ್ತು ಸಮಾನತೆ, ಈ 4 ಮೌಲ್ಯಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ಬದುಕು ಬಹಳ ಸಾರ್ಥಕ ಅನ್ನುವಂತಹ ಈ ಸಂದರ್ಶನ ಹೇಳ್ತಾ